Kolorunu yandelere baş, şandeleri yandelemenem. Gime! Usa krupe ya nidu devam, usa bala ba nidu devam. Usa krupe ya nidu devam, usa bala ba nidu devam. Nudana dinadalli nana nadisu, nudana krupe inda nana tumbisu. ದಿನದಲ್ಲಿ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ಆರಂಭವು ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು ಕೊರತೆಗಳು ನೀಗಲಿ ಎಲ್ಲ ಕೊರತೆಗಳು ನೀಗಲಿ ಕಷ್ಟಗಳು ನೀಗಿ ಹೋಗಲಿ ನಮ್ಮ ಕಷ್ಟಗಳು ನೀಗಿ ಕೈಗಳತ್ತಿ ಹೇಳಿ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ನೂತನ ದಿನದಲ್ಲಿ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದಲ್ಲಿ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ಲಜ್ಜೆಗೆ ಬದಲಾಗಿ ಸನ್ಮಾನ ನೀಡು ದೇವಾ ಲಜ್ಜೆಗೆ ಬದಲಾಗಿ ಸನ್ಮಾನ ನೀಡು ದೇವಾ ಕಣ್ಣೀರಿಗೆ ಬದಲಾಗಿ ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ ಪರಮಾನಂದ ನೀಡು ಹೊಸ ಕೃಪೆಯ ನೀಡು ದೇವಾ ಹೊಸ ಫಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಹೊಸ ಫಲವ ನೀಡು ದೇವಾ ನೂತನ ದಿನದಲ್ಲಿ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದಲ್ಲಿ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ಸವಾಲನ್ನು ಸಂಧಿಸಲು ಈ ಲೋಕವನ ಜಯಿಸಲು ಸವಾಲನ್ನು ಸಂಧಿಸಲು ಈ ಲೋಕವನ ಜಯಿಸಲು ಸಂಬಂಧವು ಸ್ಥಿರಗೊಳ್ಳಲು ದೈವ ಸಂಬಂಧವು ಸ್ಥಿರಗೊಳ್ಳಲು ಸಮಾಧಾನ ನಾವೊಂದರು ದೈವ ಸಮಾಧಾನ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದಲ್ಲಿ ನನ್ನ ನಡೆಸು ನೂತನ ಕೃಪೆಯನ್ನು ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಜನರ ಮೇಲೆ ಕೃಪೆಯ ಹೊಸ ಬಲವ ನೀಡು ಈ ತಿಂಗಳಿಂದ ಚಿಂತೆ ಮಾಡ್ತಾ ಬರುತ್ತಿರುವಂತದ್ದು ಪ್ರಿಸರ್ವ್ಡ್ ಫಾರ್ ಎ ಪರ್ಪಸ್ ದೇವರು ನಮ್ಮನ್ನ ಉದ್ದೇಶಕ್ಕಾಗಿ ಸಂರಕ್ಷಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಏತಕ್ಕೋಸ್ಕರ ಸಂರಕ್ಷಿಸಲ್ಪಟ್ಟಿದ್ದಾನೆ ಎಂಬ ಮಾಹಿತಿಯನ್ನು ನಾನು ಕಳೆದ ಅನೇಕ ದಿವಸಗಳಿಂದ ನಿಮಗೆ ಕೊಟ್ಟೆನು. ಅನಂತರ ದೇವರು ಸಂರಕ್ಷಣೆ ಮಾಡಿದವರನ್ನು ಯಾವ ರೀತಿ ದೇವರು ಸುರಕ್ಷಿತವಾಗಿ ಕಾಪಾಡ್ತಾನೆ ಅನ್ನೋದನ್ನು ತಿಳಿಸಿದೆ. ಕಳೆದ ದಿವಸಗಳಲ್ಲಿ ನಾನು ಮಾತನಾಡಿದೆ ಕ್ರಿಸ್ತ
ಕ್ರಿಸ್ತನಲ್ಲಿ ಸಂರಕ್ಷಣೆ ಪ್ರಿಸರ್ವ್ಡ್ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ಸಂರಕ್ಷಣೆ ಬುಕ್ ಆಫ್ ಕೊಲೋಶಿಯನ್ಸ್ ಕೊಲೋಶಿಯದವರಿಗೆ ಬರೆದ ಪತ್ರಿಕೆ 3:1 ನಮ್ಮ ಮೂಲ ವಾಕ್ಯ ಅದರಲ್ಲಿ 3 ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಲ್ಪಟ್ಟಿದೆ ಆಗಿಟ್ಟಿದೆ ಅಂದರೆ ಕ್ರಿಸ್ತನಲ್ಲಿ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದ್ದಾನೆ ನಮ್ಮ ಜೀವನದಲ್ಲಿ ಅನೇಕ ಹೋರಾಟಗಳು ಬಂದಾಗಲೂ ದೇವರು ಅವುಗಳಿಂದೆಲ್ಲ ತಪ್ಪಿಸಿ ನಾವು ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡೋದಕ್ಕೆ ಕಾರಣ ದೇವರು ನಮ್ಮನ್ನು ಮರೆಯಲ್ಲಿ ಇಟ್ಟಿದ್ದಾನೆ ಕೆಲವರ ಚಿಂತೆ ಪರಲೋಕಕ್ಕೆ ಹೋಗೋದಕ್ಕೆ ನಾವು ರಕ್ಷಣೆ ಹೊಂದಿದ್ದೀವಿ ಅಂತ ಅಲ್ಲ ಪರಲೋಕಕ್ಕೆ ಹೋಗೋದಕ್ಕೆ ಮಾತ್ರವಲ್ಲ ಭೂಲೋಕದಲ್ಲೂ ಪರಲೋಕದಲ್ಲೂ ಇಹ ಪರಲೋಕದಲ್ಲೂ ದೇವರು ರಕ್ಷಣೆ ಹೊಂದಿದವರಿಗೆ ದೇವರು ನಾನಾ ವಿಧವಾದಂಥ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ ಆಶೀರ್ವಾದಗಳನ್ನು ಅನುಭವಿಸುವುದಕ್ಕಾಗಿ ಎಂಬುದಾಗಿ ನಾನು ಹೇಳಿದೆ ಸೈತಾನನು ನಾನಾ ವಿಧದಲ್ಲಿ ನಮ್ಮನ್ನು ಹೋರಾಟಗಳಿಗೆ ಸೆಳೆಯುತ್ತಾನೆ ಅವನಿಗೆ ಗೊತ್ತು ಇನ್ನು ಅಲ್ಪ ಕಾಲನೇ ಇದೆ ಅಂತ ಹೇಳಿ ನಾವು ನಿದ್ದೆ ಮಾಡಿದ್ರು ಅವನು ನಿದ್ದೆ ಮಾಡದೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಬೇಕಂತ ಹುಡುಕ್ತಾ ತಿರುಗಾಡ್ತಾ ಇದ್ದಾನೆ ಕಾರಣ ಅವನಿಗೆ ಗೊತ್ತು ನನ್ನ ಯೇಸುವು ಬರುವಂಥ ಸಮಯ ಹತ್ತಿರವಾಯಿತು ಅದಕ್ಕೆ ಮುಂಚೆ ಎಷ್ಟು ಜನರನ್ನು ನರಕಕ್ಕೆ ಎಳಕೊಂಡು ಹೋಗಲಿಕ್ಕೆ ಸಾಧ್ಯವೋ ಅಷ್ಟು ಅವನು ಸತತ ಪ್ರಯತ್ನ ಮಾಡ್ತಾನೆ ಆದರೆ ಕಡೆಯ ನಗು ನಮ್ಮದಾಗಿರುತ್ತದೆ ಸತ್ಯವೇದ ಗ್ರಂಥದ ಪ್ರಮಾಣದಲ್ಲಿ ನಮಗೆ ರಕ್ಷಣೆ ಹೊಂದಿದಂಥ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದರ ಮೂಲಕ ರಕ್ಷಣೆ ಹೊಂದಿದವರಿಗೆ ದೊರಕುವ ಪ್ರಯೋಜನಗಳ ಕುರಿತು ನಾನು ಕಳೆದ ದಿವಸ ಮಾತನಾಡಿದೆ ಆ ಪ್ರಯೋಜನಗಳಲ್ಲಿ ಒಂದು ನಮಗೆ ಡಿವೈನ್ ಹೆಲ್ತ್ ನಮಗೆ ದಿವ್ಯವಾದ ಆರೋಗ್ಯವನ್ನು ದೇವರು ಕೊಡ್ತಾನೆ 2 ಸೂಪರ್ ನ್ಯಾಚುರಲ್ ಸಪ್ಲೈಸ್ ನಮಗೆ ಬೇಕಾದಂಥ ಅಮಾನುಷಿಕವಾದ ಒದಗಿಸುವಿಕೆಯನ್ನು ಕೊಡ್ತಾನೆ 3 ಡಿವೈನ್ ಪ್ರಿಸರ್ವೇಷನ್ ನಮ್ಮನ್ನು ಕ್ರಿಸ್ತನಲ್ಲಿ ಅವನು ಸಂರಕ್ಷಣೆ ಮಾಡ್ತಾನೆ ಎಂಬುದರ ಕುರಿತು ಕಳೆದ ದಿವಸ ನಾನು ಮಾತನಾಡಿದೆ ಇವತ್ತು ನಿಮ್ಮ ಮುಂದೆ ನಾನು ಇಡುವಂಥ ಭಾಗ ಗಮನಿಸ್ರಿ ಯಾವ ರೀತಿಯಲ್ಲಿ ನಮ್ಮನ್ನು ಕ್ರಿಸ್ತನಲ್ಲಿ ಸಂರಕ್ಷಣೆ ಮಾಡ್ತಾನೆ ಕ್ರಿಸ್ತನಲ್ಲಿ ನಮ್ಮನ್ನು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಾನೆ 1 ಬರ್ಕೊಳ್ರಿ ವಿ ಆರ್ ಪ್ರಿಸರ್ವ್ಡ್ ಬೈ ಇಸ್ ಲೈಫ್ ನಾವುಗಳು ಅವನ ಜೀವನದಲ್ಲಿ ನಮ್ಮನ್ನು ಯೇಸುವಿನ ಜೀವನದಲ್ಲಿ ಅಥವಾ ಜೀವದಲ್ಲಿ ನಮ್ಮನ್ನು ಅವನು ಸಂರಕ್ಷಣೆ ಮಾಡಿದ್ದಾನೆ ವಿ ಆರ್ ಪ್ರಿಸರ್ವ್ಡ್ ಬೈ ಈಸ್ ಲೈಫ್ ಕ್ರಿಸ್ತನ ಆ ಲೈಫನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾನೆ ಯಾರಿಗೂ ನಾಶ ಮಾಡಲಿಕ್ಕೆ ಆಗದೇ ಇರುವ ಹಾಗೆ ಅವನ ಜೀವನದಲ್ಲಿ ನಮ್ಮನ್ನು ಹಂಚಿಕೊಂಡಿದ್ದಾನೆ ದೇವರು ಹಂಚಿಕೊಂಡಿದ್ದಾನೆ ನಿಮ್ಗೆ ಎಷ್ಟು ಜನರಿಗೆ ಅರ್ಥ ಆಗ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ನಮ್ಮ ಜೀವನವನ್ನು ಯೇಸುವಿನ ಜೀವನದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಆತನೊಟ್ಟಿಗೆ ನಮ್ಮನ್ನು ಅವನ ಹಂಚಿಕೊಂಡಿದ್ದಾನೆ ನನ್ನ ಜೀವನದಲ್ಲಿ ನಾನು ಒಪ್ಪನೇ ಅಲ್ಲ ನನ್ನ ಜೊತೆಯಲ್ಲಿ ಕ್ರಿಸ್ತನಿದ್ದಾನೆ ಕ್ರಿಸ್ತನಲ್ಲಿ ಅವನು ನಮ್ಮನ್ನು ಸಂರಕ್ಷಣೆ ಮಾಡಿದ್ದಾನೆ ಅದು ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳುವಂಥರಾಗಿರ್ರಿ ಯೋಹಾನನ ಸುವಾರ್ತೆ ಬುಕ್ ಆಫ್ ಸೇಂಟ್ ಜಾನ್ ಚಾಪ್ಟರ್ 1:12 ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಯೇಸು ತನ್ನ ಜೀವನವನ್ನು ನಮ್ಮೊಟ್ಟಿಗೆ ಯಾವ ರೀತಿ ಹಂಚಿಕೊಂಡನು ಅಂದರೆ ಯಾವಾಗ ನೀನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದೆಯೋ ಆ ಸಂದರ್ಭದಿಂದ ನಿನ್ನ ಜೀವನ ಯೇಸುವಿನ ಜೀವನ ಒಟ್ಟಿಗೆ ಬೆರೀಲಿಕ್ಕೆ ಆರಂಭವಾಯಿತು
ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಯಾರ್ಯಾರು ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ದೇವರ ಮಕ್ಕಳು ಅಂದಾಗ ದೇವರ ಮಕ್ಕಳು, ರಾಜನ ಮಕ್ಕಳು ಯುವರಾಜದಿರಾಗಿರ್ತಾರೆ. ಸ್ತೋತ್ರ. ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿದ್ದು ನರಿಯಲ್ಲ, ಸಿಂಹದ ಹೊಟ್ಟೆಯಲ್ಲಿ ಹುಟ್ಟೋದು ಸಿಂಹದ ಮರಿ, ಹುಲಿ ಹೊಟ್ಟೆಯಲ್ಲಿ ಹುಟ್ಟೋದು ಹುಲಿ ಮರಿ, ಇಲಿ ಹೊಟ್ಟೆಯಲ್ಲಿ ಹುಟ್ಟೋದು ಇಲಿ ಮರಿ. ಸ್ತೋತ್ರ. ನೀನು ನಾನು ದೇವರನ್ನು ಅಂಗೀಕರಿಸುವುದರ ಮೂಲಕ ಆ ಪದವಿಗೆ ದೇವರು ನಮ್ಮನ್ನು ಸೇರಿಸಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಗಟ್ಟಿಯಾಗಿ ಒಂದು ಆಮೇನ ಹೇಳುವಂತರಾಗಿರಿ. ಯೋಹಾನನ ಸುವಾರ್ತೆ 1:16 ನಾನು ಬೇಗ ಬೇಗ ವಾಕ್ಯಗಳನ್ನು ನಿಮ್ಗೆ ಹೇಳ್ತಾ ಓಡ್ತಾ ಇರ್ತೀನಿ, ಕಾರಣ ಕ್ಲಾಕ್ ನನಗಿಂತ ವೇಗವಾಗಿ ಓಡ್ತಾ ಇದೆ. ಸ್ತೋತ್ರ. ಯೋಹಾನನ ಸುವಾರ್ತೆ 1:16 ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಆತನ ಪರಿಪೂರ್ಣತೆಯಿಂದ ನಾವು ಕೃಪೆಯ ಮೇಲೆ ಕೃಪೆ ಹೊಂದಿದೆವು. ಹಾಗಾದರೆ ನಾವುಗಳು ಜೀವಿಸುತ್ತಿರುವುದು ನಮ್ಮ ಬಲದಲ್ಲಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಯೋಗ್ಯತೆಯಿಂದಲ್ಲ. ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದರ ಮೂಲಕ, ಅವನ ಜೀವನವನ್ನು ನಮಗೆ ಹಂಚಿಕೊಡುವುದರ ಮೂಲಕ ನಾವು ಬದುಕ್ತಾ ಇರೋದು. ಕೃಪೆಯ ಮೇಲೆ ಕೃಪೆ, ಕೃಪೆಯ ಮೇಲೆ ಕೃಪೆ. ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಕೃಪೆ, ಹೋರಾಟಗಳ ಮಧ್ಯದಲ್ಲಿ ಕೃಪೆ, ನಷ್ಟಗಳ ಮಧ್ಯದಲ್ಲಿ ಕೃಪೆ, ಒಂದೊಂದು ನಮ್ಮ ಹೆಜ್ಜೆ ಇಡುವ ಒಂದೊಂದು ಕಾಲದಲ್ಲೂ ಕೃಪೆ, ಕೃಪೆ, ಕೃಪೆ. ಅದನ್ನೇ ದೇವರ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗಿಂದ. ಹಾಲೆಲೂಯಾ. ನಾವೆಲ್ಲರೂ ಆತನ ಪರಿಪೂರ್ಣತೆಯ ಒಳಗಿಂದ ಅಂದ್ರೆ ಅವನಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದುತ್ತಾ ಇದ್ದೇವೆ. ಹಾಗೆ ಹೊಂದಿರುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ, ನನ್ನ ಕುಟುಂಬ ನಿಂತಿದ್ದು ಸಾಮರ್ಥ್ಯದಿಂದ ಅಲ್ಲ, ದೇವರ ಕೃಪೆಯಿಂದ. ವಿ ಆರ್ ಪ್ರಿಸರ್ವ್ಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಸಂರಕ್ಷಿಸಲ್ಪಟ್ಟವರಾಗಿದ್ದೇವೆ. ಒಂದು ಯೋಹಾನ 1 John 4:4 ನಾಲ್ಕನೇ ವಾಕ್ಯ, ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಲಿಸನ್ ಟು ಮೀ. ನೀವು ಇಲ್ಲಿ ಹೇಳ್ತಾ ಇರೋದು ಶಾರೀರಿಕವಾದಂಥ ಜನನ ಅಲ್ಲ, ಆತ್ಮದಲ್ಲಿ ಹುಟ್ಟಿದವರು. ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬಿಕೆ ಇಟ್ಟರೋ ಅವರಿಗೆ ದೇವರು ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ, ಮತ್ತು ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿ ಇರುವವನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಾ. ಸ್ತೋತ್ರ. ಸುಳ್ಳು ಪ್ರವಾದಿಗಳನ್ನು ನೀವು ಜಯಿಸಿದ್ದೀರಾ, ಸುಳ್ಳು ವಾರ್ತೆಗಳನ್ನು ನೀವು ಜಯಿಸಿದ್ದೀರಾ, ಬೇಡದೇ ಇರುವ ನೆಗೆಟಿವ್ ವಾರ್ತೆಗಳನ್ನು ನೀವು ಜಯಿಸಿದ್ದೀರಾ. ಇಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ, ಆ ರೋಗ ಬರುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ಇವತ್ತು ನಾನು ಹೇಳ್ತೇನೆ, ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿ ಇರುವವನ ಅಂದರೆ ನನ್ನ ಜೀವನ ಯೇಸುವಿನ ಜೀವನ 50-50 ಅಂದರೆ ಇಬ್ಬರು ಮರ್ಜ್ ಆಗಿರುವಾಗ. ಸೋತ್ರ 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 ಸೋತ್ರ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಅಪೊಸ್ತಲನಾದಂಥ ಯೋಹಾನನು ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ, ಲೋಕದಲ್ಲಿ ಇರುವಂಥ ಈ ಲೋಕದ ಪ್ರಭು ಅಂಧಕಾರದ ಶಕ್ತಿ ಸೈತಾನನಿಗಿಂತ, ಸುಳ್ಳು ಪ್ರವಾದಿಗಳಿಗಿಂತ. ಹಲ್ಲೆಲೂಯಾ. ನಮ್ಮಲ್ಲೊಬ್ಬನಿದ್ದಾನೆ, ನನ್ನಲ್ಲೊಬ್ಬನಿದ್ದಾನೆ, ನಾನು ಅವನಲ್ಲಿದ್ದೇನೆ, ಅವನು ನನ್ನಲ್ಲಿದ್ದಾನೆ. We are preserved in Christ. ನಾವು ಕ್ರಿಸ್ತನಲ್ಲಿ ಸಂರಕ್ಷಿಸಲ್ಪಟ್ಟಿರೋದ್ರಿಂದ ಯಾವುದೇ ಸುಳ್ಳು ವಾರ್ತೆಗಳನ್ನು, ನೆಗೆಟಿವ್ ವಾರ್ತೆ, ನಕಾರಾತ್ಮಕವಾದ ವಾರ್ತೆಗಳನ್ನು ಜಯಿಸುವುದಕ್ಕೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಯಾವ ಬಾಧೆಯು ನಿನ್ನ ಹತ್ತಿರಕ್ಕೆ ಬರೋದಿಲ್ಲ. ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಗೆಲಾತಿಯರಿಗೆ ಬರೆದ ಪತ್ರಿಕೆ 2:20 ನಾನು ಒಂದೊಂದು ವಾಕ್ಯದಲ್ಲೂ
ಬಹಳ ಸಮಯ ತಗೊಂಡು ನಿಲ್ಲಬೇಕು, ಆದರೆ ಅದಕ್ಕೆ ಸಮಯ ಇಲ್ಲ, ಓಡ್ತಾ ಇದ್ದೀನಿ. ಗೆಲಾತಿಯರಿಗೆ ಬರೆದ ಪತ್ರಿಕೆ 2:20, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಎಷ್ಟು ಜನರಿಗೆ ಅದರ ನೆನಪಿದೆ? ಕ್ರಿಸ್ತನು ನಿಮ್ಮಲ್ಲಿ ಜೀವಿಸ್ತಾ ಇದ್ದಾನೆ ಅನ್ನೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಓ ಸೋತ್ರ. ಕ್ರಿಸ್ತನನ್ನು ನಿಮ್ಮಲ್ಲಿ ಜೀವಿಸೋದಾದರೆ ನಿಮ್ಮಲ್ಲಿ ವೀಕ್ನೆಸ್ ಇದೆಯಾ? ಕ್ರಿಸ್ತನು ನಿಮ್ಮಲ್ಲಿ ಜೀವಿಸೋದಾದರೆ ಅಲ್ಲಿ ಕೊರೋನಾ ಇದೆಯಾ? ಕ್ರಿಸ್ತನು ನಿಮ್ಮಲ್ಲಿ ಜೀವಿಸೋದಾದರೆ ಅಲ್ಲಿ ದಾರಿದ್ರ್ಯ ಇದೆಯಾ? ಕ್ರಿಸ್ತನು ನಿಮ್ಮಲ್ಲಿ ಜೀವಿಸೋದಾದರೆ ನಿಮಗೆ ಪ್ರಯಾಸಗಳಿದೆಯಾ? ಕ್ರಿಸ್ತನು ನಿಮ್ಮಲ್ಲಿ ಜೀವಿಸೋದಾದರೆ ಆತಂಕ ಇದೆಯಾ? ಕ್ರಿಸ್ತನು ನಿಮ್ಮಲ್ಲಿ ಜೀವಿಸೋದಾದರೆ ನಿಮಗೆ ಭಯ ಇದೆಯಾ? ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಈ ಬಾಡಿ, ಈ ಸೋಲ್, ಈ ದೇಹ, ಈ ಆತ್ಮ, ಈ ಪ್ರಾಣ, ಇದರ ಜವಾಬ್ದಾರಿ ನನ್ನದಲ್ಲ, ಇದನ್ನ ಮೂಗಿನಲ್ಲಿ ಜೀವ ಶ್ವಾಸ ಊದಿ ಕೊಟ್ಟಂತ ಒಬ್ಬ ಯಜಮಾನನಿದ್ದಾನೆ, ಅವನಿಗೆ ಇದೆ ಜವಾಬ್ದಾರಿ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ನೋಡ್ರಿ, ಅನೇಕರಿಗೆ ಸತ್ಯ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಒಂದು ಸಾರಿ ಒಂದು ಮಿಷನರಿ ಭಾರತ ದೇಶಕ್ಕೆ ಸುವಾರ್ತೆಯ ನಿಮಿತ್ತವಾಗಿ ತನ್ನ ದೇಶವನ್ನು ಬಿಟ್ಟು ಭಾರತ ದೇಶದಲ್ಲಿ ಬಂದು ಅನೇಕ ವರ್ಷಗಳು ಸೇವೆ ಮಾಡಿದರು. ಅವನ ಸಂಗಡ ಆ ವಿಲೇಜ್ನಲ್ಲಿದ್ದಂಥ, ಆ ಹಳ್ಳಿಯಲ್ಲಿದ್ದಂಥ ಒಬ್ಬ ಯುವಕನು ನಂಬಿಗಸ್ತನಾಗಿ ಅವನ ಜೊತೆಯಲ್ಲೇ ನಡೆದು ಎಲ್ಲ ದಿನ ಸೇವೆ ಮಾಡಿದನು. ಸೇವೆ ಅವನ ಜೊತೆಯೇ ಮಾಡಿದನು. ಕಡೆಗೆ ಮಿಷನರಿ ತನ್ನ ಮಿಷನ್ ವರ್ಕ್ ಮುಗಿದ ಮೇಲೆ ತಾನು ಅನೇಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು, ಎಲ್ಲ ಇದು ಮಾಡಿದ್ರು. ಕಡೆಗೆ ತನ್ನ ಸ್ವಂತ ದೇಶಕ್ಕೆ ಹೋಗುವಾಗ ಎಲ್ಲ ಕ್ರಮ ಬದ್ಧವಾಗಿ ಸಂಸ್ಥೆಗಳನ್ನು ಅದಾದ ಅವರವರವರ ಇದರಲ್ಲಿ ಬರೆದು ಕೊಟ್ಟುಬಿಟ್ಟು ತಾನು ಹೋಗುವ ಸಮಯದಲ್ಲಿ ಈ ಹುಡುಗನಿಗೆ ಈಗ ಹೇಳಿದನು, ನೀನು ನನ್ನ ಜೊತೆ ಭಾಳ ನಂಬಿಗಸ್ತನಾಗಿದ್ದೆ, ಕಡೆಯವರೆಗೂ ನೀನು ನಂಬಿಗಸ್ತನಾಗಿದ್ದೆ, ನಿನ್ನ ಸೇವೆ ನಾನು ಮುಚ್ಚುತ್ತೇನೆ. ನನಗೆ ಕೊಡೋದಕ್ಕೆ ಒಂದೇ ಒಂದು ಪ್ರಧಾನವಾದದ್ದು ಈ ಸತ್ಯವೇದ ಗ್ರಂಥ, ಇದನ್ನು ಡೈಲಿ ನೀನು ತೆಗೆದು ಓದಬೇಕು, ಡೈಲಿ ಇದರಲ್ಲಿರೋದನ್ನು ಅನುಸರಿಸಬೇಕು. ಎಲ್ಲರಿಗಿಂತ ನೀನು ಶ್ರೇಷ್ಠನಾಗಿ ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ ಈ ಬೈಬಲನ್ನು ಕೊಟ್ಟುಬಿಟ್ಟು ಮಿಷನರಿ ಅವರ ದೇಶಕ್ಕೆ ಹೋಗ್ಬಿಟ್ರು. ಈ ಹುಡುಗನಿಗಾದರೂ ಬಹಳ ಕೋಪ ಬಂದ್ಬಿಡ್ತು. ಇಷ್ಟು ಕಾಲ ಜೊತೆಯಲ್ಲಿದ್ದು ಇಷ್ಟೆಲ್ಲ ಮಾಡಿ ಎಲ್ರಿಗೂ ಆಸ್ತಿ ಅದು ಇದೆಲ್ಲ ಹಂಚಿಬಿಟ್ಟು ತಾನು ನನಗೆ ಮಾತ್ರ ಕ್ಲಾಸ್ಟಲ್ಲಿ ಬೈಬಲ್ ಬಿಟ್ಟು ಹೋಗಿದ್ದಾರಲ್ಲ, ಇವನಿಗೆ ಭಾಳ ಮುಜುಗರ ಇದಾಯಿತು, ಕೋಪ ಆವೇಶ ಎಲ್ಲ ಬಂತು. ಅವತ್ತು ತಗೊಂಡೋಗಿ ಆ ಬೈಬಲ್ನ ಅಲ್ಲಿ ಇಟ್ಟವನು ಬೈಬಲ್ ತೆಗಿಲೇ ಇಲ್ಲ. ಸುಮಾರು ದಿವಸ ಇವನು ಬಡತನದಲ್ಲಿ, ಹಸಿವಿನಲ್ಲಿ, ಕಷ್ಟದಲ್ಲಿ ಅದು ಹೋದ. ಭಾಳ ಇಕ್ಕಟ್ಟು. ಅವಾಗೆಲ್ಲ ಈ ಮಿಷನರಿನ ಬೈಕೋತಾ ಇದ್ದ, ಕಡೆಗೆ ಒಂದು ದಿನ ಅವನಿಗೆ ಸಾಧ್ಯವಾಗದೆ, ದೇವರೇ ಗತಿಯ ನಮ್ಮ ಪರಿಸ್ಥಿತಿಗೆ, ತಿನ್ನೋಕೆ ಆಹಾರ ಇಲ್ಲ, ಬಹಳ ಹಸಿವಿನಿಂದ ಬಳಲುವಾಗ ದೇವರು ಏನಾದರೂ ಹೇಳಲಿ ಅಂತ ಹೇಳಿ ಬೈಬಲ್ ಆದರೂ ಓದೋಣ ಅಂತ ಬೈಬಲ್ ತೆಗಿತಾನೆ. ಅದರಲ್ಲಿ ಒಂದು ಚೆಕ್ ಇದೆ. ಆ ಚೆಕ್ ದೊಡ್ಡ ಮೊತ್ತದ ಚೆಕ್ ಬರೆದು ಮಿಷನರಿ ಆ ಬೈಬಲ್ ಒಳಗಡೆ ಇಟ್ಟಿದ್ರು. ಇವನದನ್ನು ನೋಡಿ ಆಶ್ಚರ್ಯ ಆಯಿತು. ಅಯ್ಯೋ, ಇಷ್ಟು ಕಾಲ ನಾನು ಇದು ತೆಗೆದೆ, ಇದನ್ನಿಟ್ಕೊಂಡೇ ಹಸಿವು ಬಡತನದಲ್ಲಿ ಜೀವನ ಮಾಡಿಬಿಟ್ಟಲ್ಲ ಎಂಬ ದುಃಖ ಅವನಿಗೆ ಉಂಟಾಯಿತು. ನಮ್ಮಲ್ಲಿ ಅನೇಕರು ಹಾಗೆ ಕ್ರಿಸ್ತನು ನಮ್ಮಲ್ಲಿದ್ದಾನೆ ಎನ್ನುವಂಥ ಚಿಂತೆನೇ ಮರ್ತೋಗ್ಬಿಡ್ತೀವಿ.
ದಾರಿದ್ರ್ಯದಲ್ಲೂ ಕಷ್ಟದಲ್ಲೂ ಇಕ್ಕಟ್ಟದಲ್ಲೂ ದುಃಖದಲ್ಲೂ ಅವರಿವರು ಹೇಳುವ ನಕಾರಾತ್ಮಕವಾದ ಮಾತುಗಳನ್ನು ಕೇಳಿ ನಮ್ಮ ಆತ್ಮಿಕತೆಯಲ್ಲಿ ತಣ್ಣಗಾಗಿ ಹೋಗ್ತಾ ಇದ್ದೀವಿ. ಪ್ರೀತಿಯ ದೇವ ಜನರೇ, ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, ನಿಮ್ಮನ್ನು ನಾನು ಎಚ್ಚರಿಸ್ತಾ ಇದ್ದೇನೆ. ಇನ್ನು ಜೀವಿಸುವುದು ನಾವಲ್ಲ, ನಮ್ಮಲ್ಲಿ ಕ್ರಿಸ್ತನು ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾವು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಆತ ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನಾವು ನಂಬಿಕೆಯಿಂದ ಬದುಕ್ತಾ ಇದ್ದೀವಿ. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 6:17 ಕರ್ತನ ಸಂಸರ್ಗದಲ್ಲಿ ಇರುವನಾದರೂ ಆತನೊಂದಿಗೆ ಒಂದೇ ಆತ್ಮನಾಗಿದ್ದಾನೆ. ಅಂದರೆ ನಿನ್ನನ್ನ ಕ್ರಿಸ್ತನನ್ನ ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಅಂದರೆ ಪ್ರತಿನಿತ್ಯ ದೇವರೊಟ್ಟಿಗೆ ಒಡನಾಟ ಮಾಡುವವನು, ಪ್ರಾರ್ಥನೆ ಮಾಡುವವನು, ವಚನದ ಪ್ರಮಾಣದಲ್ಲಿ ನಡೆಯುವವನು, ಅಶುದ್ಧ ಕಾರ್ಯಗಳಿಗೆ ಮನಸ್ಸಿಡದೆ ಇಹಲೋಕದ ವಿಷಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೆ ಪರಲೋಕ ಭಾವ ಉಳ್ಳವನಾಗಿ ಕ್ರಿಸ್ತನು ಹಾಕಿದ ಹೆಜ್ಜೆಯ ಜಾಡಿನಲ್ಲಿ ನಡೆಯುವ, ಅಂದರೆ ಅವನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ, ಯಾರೊಂದಿಗೆ, ಈ ಲೋಕದ ಜನರೊಂದಿಗಲ್ಲ, ಆತನೊಂದಿಗೆ ಯೇಸುವಿನೊಂದಿಗೆ ಒಂದೇ ಆತ್ಮವಾಗಿದ್ದೇವೆ. God preserved in Christ. ನಿನ್ನನ್ನು ನನ್ನನ್ನು ದೇವರು ತನ್ನ ಆತ್ಮದ ಸಂಗಡ ನನ್ನ ಆತ್ಮವನ್ನು ಬೆರಿಕೆ ಮಾಡಿಟ್ಟಿದ್ದಾನೆ. ಅರ್ಥ ಆಗಿಲ್ಲ ನಿಮ್ಗೆ? ಇನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 1:23 ಸಭೆಯು ಆತನ ದೇಹವಾಗಿದೆ, ಎಲ್ಲವನ್ನ ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆ ಉಳ್ಳದಾಗಿದೆ. ನಿನ್ನ ಒಳಗಡೆ ಇರುವವನು ನಿನ್ನ ಸೃಷ್ಟಿಕರ್ತನು. ಇನ್ಸೈಡ್ ಯು, ಯುವರ್ ಮೇಕರ್, ಯುವರ್ ಕ್ರಿಯೇಟರ್, ಯುವರ್ ಸೇವಿಯರ್ ಇಸ್ ದೇರ್. ನಿನ್ನ ಒಳಗಡೆ ನಿನ್ನ ರಕ್ಷಕನಿದ್ದಾನೆ, ನಿನ್ನ ಒಡೆಯನಿದ್ದಾನೆ, ನಿನ್ನನ್ನು ನಿರ್ಮಿಸಿದ ನಿರ್ಮಾಣಿಕನಿದ್ದಾನೆ, ಸೃಷ್ಟಿಸಿದ ಸೃಷ್ಟಿಕರ್ತನಿದ್ದಾನೆ. ಆದ್ದರಿಂದ ನಾನು ಯಾರು ಅನ್ನೋದು ನಾವು ತಿಳ್ಕೊಬೇಕು, ನೀವು ಯಾರು ಅನ್ನೋದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವು ಒಂಟಿ ಅಲ್ಲ, ನೀವು ಯೇಸು ಇಬ್ಬರು ಒಟ್ಟಿಗೆ ಇದ್ದೀರ. ಯೋಹಾನನ ಸುವಾರ್ತೆ 17:18 ನೀ ನನ್ನನ್ನು ಲೋಕಕ್ಕೆ ಕಳಿಸ್ಕೊಟ್ಟಂತೆ ನಾನು ಇವರನ್ನ ಲೋಕಕ್ಕೆ ಕಳಿಸ್ಕೊಟ್ಟೆನು. Anything that cannot be said of Christ cannot be said of you. ತಂದೆಯಾದ ದೇವರು ಯೇಸು ಕ್ರಿಸ್ತನು ಹೇಗೆ ಒಂದೇ ಆಗಿದ್ದಾರೋ, ನೀವು 17 ಓದುವಾಗ ನಾವಿಬ್ಬರು ಒಂದೇ ಆಗಿರುವ ಪ್ರಕಾರ ನೀನು ನನಗೆ ಕೊಟ್ಟವರು, ನಾನು ಕಂಡ ಮಹಿಮೆಯನ್ನು ಯಾರೂ ಕಾಣತಕ್ಕಂತೆ. ದಟ್ಸ್ ಬ್ಯೂಟಿಫುಲ್. ಅಂದರೆ ಯೇಸು ಸ್ವಾಮಿ ಯಾವತ್ತು ನನ್ನನ್ನು ನಿನ್ನನ್ನು ಸಪ್ರೇಟ್ ಮಾಡಿ ಮಾತಾಡಲಿಲ್ಲ. ತಂದೆ ಯಾವತ್ತು ಮಗನನ್ನು ಬಿಟ್ಟುಕೊಟ್ಟು ಮಾತಾಡಲಿಲ್ಲ. ತಂದೆ ಯಾವಾಗಲೂ ಮಗನನ್ನು ಕುರಿತು ಮಾತನಾಡ್ತಾ ಇದ್ರು, ಮಗನು ತಂದೆಯನ್ನು ಬಿಟ್ಟುಕೊಟ್ಟು ಮಾತಾಡ್ತಾ ಇರಲಿಲ್ಲ. ಲಿಸನ್ ಟು ಮೀ, ಇದು ಬಹಳ ಸುಂದರವಾದದ್ದು, ಗಮನಿಸ್ರಿ. ತಂದೆಯಾದ ದೇವರು ಮಗನನ್ನು ಬಿಟ್ಟು ಏನು ಹೇಳದೇ ಇರುವ ಪ್ರಕಾರ ಯೇಸು ನಿನ್ನನ್ನು ಬಿಟ್ಟು ಏನು ಅವನು ಹೇಳೋದಿಲ್ಲ. ಯೇಸು ನಿನ್ನನ್ನು, ತಂದೆಯಾದ ದೇವರು ನಿನ್ನನ್ನು ಬಿಟ್ಟು ಇದೇನು ಆತ ನಮಗೆ ಹೆಚ್ಚಿನದು ಹೇಳೋದಿಲ್ಲ. ಯೇಸುವಿಗೆ ಹೇಗೆ ನಡೆಸ್ಕೊಂಡು ಯೇಸುವನ್ನು ಯಾವ ರೀತಿ ಕಾಪಾಡಿದನೋ ಅದೇ ರೀತಿ ನಿನ್ನನ್ನು ನನ್ನನ್ನು ತಂದೆಯಾದ ದೇವರು ಕಾಪಾಡ್ತಾನೆ. ಕಾರಣ ಯೇಸುವಿನ ಆತ್ಮ ನನ್ನ ಆತ್ಮ ಒಟ್ಟಿಗೆ ನಡೀತಾ ಇದೆ. We are preserved in Christ. ಕ್ರಿಸ್ತನಲ್ಲಿ ಸಂರಕ್ಷಿಸಲ್ಪಟ್ಟಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12:2 ಹೇಳುತ್ತದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ.
ಆತ ನನ್ನ ಮುಂದೆ ಇಟ್ಟಿದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ದೇವರ ಪರಲೋಕದ ಸಿಂಹಾಸನದಲ್ಲಿ ಬಲಗಡೆ ತಂದೆ ಬಲಗಡೆ ಅವನು ಆಸನಾರೂಢನಾಗಿದ್ದಾನೆ. ಹಾಗಾದರೆ ನೀನು ನನ್ನನ್ನು ನಿನ್ನನ್ನು ನನ್ನನ್ನು ದೇವರು ಇರಿಸಿರುವ ಜಾಗ ತಂದೆಯ ಬಲಭಾಗದಲ್ಲಿ ಸಿಂಹಾಸನದಲ್ಲಿ ಇರಿಸಿದ್ದಾನೆ. ಅದಕ್ಕೆ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ಆರಂಭದ ವಾಕ್ಯದಲ್ಲಿ ಗಮನಿಸಿದ್ದೀವಿ, ನೀವು ಈ ಭೂಲೋಕ ಸಂಬಂಧವಾದವುಗಳನ್ನು ಕೆಳಗಿನವುಗಳನ್ನು ನೀವು ಮನಸ್ಸಿಡಬೇಡ್ರಿ, ನೀವು ಮೇಲಿನವುಗಳ ಮೇಲೆ ಮನಸ್ಸಿಡ್ರಿ. ನನ್ನ ನಿನ್ನ ಲೆವೆಲ್, ನಿನ್ನ ನನ್ನ ಸ್ಥಾನ ಈ ಲೋಕದಲ್ಲಲ್ಲ. ನಾವು ತಂದೆಯ ಬಲಭಾಗದಲ್ಲಿ ಆತನ ಸಂಗಡ ಇರಬೇಕು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳಿದರು, ನಾನು ಇರುವಲ್ಲಿ ನೀವು ಇರಬೇಕು. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಕ್ರಿಸ್ತನು ನನ್ನಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ. ಹಾಗಾದರೆ ಕ್ರಿಸ್ತನು ನನ್ನಲ್ಲೂ ನಿಮ್ಮಲ್ಲಿ ಇದ್ರೆ ನಿಮ್ಮ ಒಳಗಡೆ ಕೊರೋನಾ ಎಲ್ಲಿಂದ ಬರುತ್ತೆ? ಸೋತ್ರ ಭಯಪಡಬೇಡ್ರಿ. ನೋಡ್ರಿ, ಆಗಲೂ ಸೋತ್ರ ಹೇಳಲಿಲ್ಲ. ನಿಮ್ಮ ನಿರೀಕ್ಷಿತ ಗುರಿ ತಲುಪೋದಕ್ಕೆ ಆ ಅಭಿವ್ಯಕ್ತಿ ಯೇಸು ಆಗಿದ್ದಾನೆ. ಜೀಸಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಯುವರ್ ಎಕ್ಸ್ಪೆಕ್ಟೆಡ್ ಡೆಸ್ಟಿನೇಷನ್. ನಿಮ್ಮನ್ನು ತಲುಪಿಸಬೇಕಾದ ಸ್ಥಳಕ್ಕೆ ತಲುಪಿಸೋದಕ್ಕೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಇಬ್ರಿಯರಿಗೆ ಬರೆದ ಪತ್ರಿಕೆ ಇಬ್ರಿಯ ಗ್ರಂಥಕರ್ತನು ಹೀಗೆ ಹೇಳ್ತಾನೆ, ಸಾಕ್ಷಿಗಳ ಸಮೂಹ ಇಷ್ಟೊಂದು ಮಂದಿ ಇರುವಾಗ ಹತ್ತಿಕೊಳ್ಳುವ ಪಾಪ ಎಲ್ಲ ಭಾರಗಳನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನು ಆದ ಕ್ರಿಸ್ತ ಯೇಸುವಿನಲ್ಲಿ ದೃಷ್ಟಿಯನ್ನು ಇಟ್ಟು ನಮ್ಮ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಹಾಲೆಲೂಯಾ. ಏನೆಲ್ಲ ಪ್ರಾಬ್ಲಮ್ ಬಂದರೂ, ಎಷ್ಟೆಲ್ಲ ಹೋರಾಟ ಬಂದರೂ, ನನ್ನ ಆತ್ಮಿಕ ಜೀವಿತವನ್ನು ಅದು ಅಲ್ಲಾಡಿಸೋದಿಲ್ಲ, ನನ್ನ ನಂಬಿಕೆಯನ್ನು ಅದು ಅಲ್ಲಾಡಿಸೋದಿಲ್ಲ. ನನ್ನ ಕ್ರಿಸ್ತನಲ್ಲಿ ಬೇರೂರು ಇರೋದ್ರಿಂದ ವಾಕ್ಯದಲ್ಲಿ ಬೇರೂರಿರುವವನನ್ನು ಒಂದು ಶತ್ರು ಮುಟ್ಟಕ್ಕಾಗೋದಿಲ್ಲ. ಯೋಹಾನನ ಸುವಾರ್ತೆ 10:18 ಹೇಳ್ತದೆ, 10:18 ಹೇಳ್ತದೆ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ಯೇಸು ಸ್ವಾಮಿ ಹೇಳ್ತಾ ಇರೋ ಮಾತು, ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ಅದರ ಅರ್ಥ, ನಿಮ್ಮ ಪ್ರಾಣವನ್ನು ಯಾರು, ಯಾವ ಶಕ್ತಿಯು, ಯಾವ ಪೂಜಾ ಶಕ್ತಿಗಳಾಗಲಿ, ಯಾವ ರೋಗಕ್ಕಾಗಲಿ, ಯಾವ ಮಂತ್ರವಾದಿಗಾಗಲಿ, ನಿಮ್ಮ ಪ್ರಾಣವನ್ನು ಯಾರಿಂದಲೂ ತೆಗೆಯೋಕ್ಕಾಗೋದಿಲ್ಲ. Hey, come on, somebody shout hallelujah. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡ್ತೇನೆ. ಅದನ್ನು ಕೊಡುವುದಕ್ಕೂ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳೋದಕ್ಕೂ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದೇನು ಅಂದನು. ಈ ಅಪ್ಪಣೆಯನ್ನು ಎಲ್ಲಿಂದ ಹೊಂದಿದ್ದು? ತಂದೆಯಿಂದ ಹೊಂದಿದನು. ಈಗ ಮಗನಿಂದ ನಾವು ಹೊಂದ್ಕೊಂಡಿದ್ದೀವಿ. ತಂದೆಯಿಂದ ಹೊಂದಿದ ಅಧಿಕಾರವನ್ನು, ಅದಕ್ಕೆ ಮುಂಚೆ ಯಾರೆಲ್ಲ ಏನೆಲ್ಲ ಪ್ರಯತ್ನ ಮಾಡಿದ್ರು ನಿಮಗೆ ಅರ್ಥ ಆಗಂಗೆ ಹೇಳ್ತೀನಿ. ಯೇಸು ಸ್ವಾಮಿ ಸಭಾಮಂದಿರದಲ್ಲಿ ತಾನು ಪ್ರಸಂಗ ಮಾಡುವಾಗ ಅನೇಕ ಸಂದರ್ಭಗಳಲ್ಲಿ ಯೇಸುವನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು. ಸ್ತೋತ್ರ. ಇಳಿಜಾರಾದ ಪ್ರದೇಶದಲ್ಲಿ ಎಳೆದುಕೊಂಡೋಗಿ ಅವನನ್ನು ಮೇಲಿಂದ ತಲೆ ಕೆಳಗಡೆ ದಬ್ಬೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಯೇಸು ಅವರ ಮಧ್ಯದಿಂದಲೇ ಹಾದು ಹೋದನು. ಅವ್ರಿಗೆ ಹಿಡಿಯೋಕ್ಕಾಗಲಿಲ್ಲ, ಅವ್ರಿಗೆ ಮಾಡೋಕ್ಕಾಗಲಿಲ್ಲ, ಅವ್ರು ಹಾಕಿದ ಪ್ಲಾನ್ ನಡೀಲಿಲ್ಲ. ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೇನೆ, ತಂದೆ ಅನುಮತಿ ಮಾಡದೆ ಒಂದು ರೋಗವಾಗಲಿ, ಒಂದು ಇಕ್ಕಟ್ಟಾಗಲಿ, ಪ್ರಯಾಸವಾಗಲಿ ನನ್ನ ಜೀವನದಲ್ಲಿ ಬರೋದಿಲ್ಲ. ಎಷ್ಟು ಜನರಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ. ಆರ್ ಯು ಇನ್ ಕ್ರೈಸ್ಟ್? ವಿ ಆರ್ ಪ್ರಿಸರ್ವ್ಡ್ ಇನ್ ಕ್ರೈಸ್ಟ್. ಗಮನಿಸ್ರಿ, 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 ದಿಸ್ ಇಸ್ ಬ್ಯೂಟಿಫುಲ್. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯದ 10:11 ವಾಕ್ಯ, ಪೀಲಾತನ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿಯನ್ನು ನ್ಯಾಯ ವಿಚಾರಣೆ ಮಾಡುವಂಥ ಪೀಲಾತನ ಹೇಳ್ತಾನೆ, ನನ್ನ ಸಂಗಡಲೂ ನೀನು ಮಾತನಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಸಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು.
ಪೀಲಾತನ ಹೇಳ್ತಾ ಇದ್ದಾನೆ, ನಿನ್ ಬಿಡಿಸ್ಬೋದು, ನಿನ್ ಸಿಲುಬೆಗೆ ಹಾಕಿಸ್ಬೋದು, ಆ ಅಧಿಕಾರ ನನಗಿದೆ ಅಂತ ನಿನಗೆ ಗೊತ್ತಿಲ್ವಾ? ಅದಕ್ಕೆ ಯೇಸುವಿನ ಉತ್ತರ, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ, ಮೇಲಿನಿಂದ ಅಧಿಕಾರ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ಅದು ಇಸ್ಕರಿಯೋತ ಯೂದನಿಗೆ. ಇದಕ್ಕೆ ಅನುಮತಿ ಮಾಡಿದವರು ತಂದೆಯಾದ ದೇವರು. ಯೇಸು ಕ್ರಿಸ್ತನು ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಶಿಲುಬೆಯ ಮರಣವನ್ನು ಹಪ್ಪಿಕೊಳ್ಳಬೇಕೆನ್ನೋದು ಅದು ತಂದೆಯ ಚಿತ್ತವಾಗಿತ್ತು. ಓಮ ಯಜ್ಞಗಳಿಂದ ಮಾನವ ಕುಲವನ್ನು ರಕ್ಷಿಸುವುದಕ್ಕೆ ಆಗದೆ ಹೋದಾಗ ರಕ್ತದ ಮೂಲಕವೇ ವಿಮೋಚನೆ ನಡೀಬೇಕಾದದ್ದರಿಂದ ನಿಷ್ಕಳಂಕವಾದ ನಿರ್ದೋಷಿಯಾದ ಯೇಸುವಿನ ರಕ್ತವನ್ನ ಸುರಿಸುವುದಕ್ಕೆ ಇದು ಪೀಲಾತನು ಮಾಡಿದ ಪ್ಲಾನ್ ಅಲ್ಲ, ಸದುಕರು ಮಾಡಿದ ಪ್ಲಾನ್ ಅಲ್ಲ, ಪರಿಸಾಯರು ಮಾಡಿದ ಪ್ಲಾನ್ ಅಲ್ಲ. ತಂದೆಯಾದ ದೇವರು ಯೇಸುವನ್ನ ಈ ಭೂಮಿಗೆ ಕಳಿಸುವುದಕ್ಕೆ ಮುಂಚೆನೆ ಮಾಡಿದ ಪ್ಲಾನು. ಪೀಲಾತನೇ, ಏ ಪೀಲಾತನೇ, ಏನೋ ಪ್ರಾಯ ನಿಂದು, 70 ವರ್ಷನ, 50 ವರ್ಷನ, 80 ವರ್ಷನ, ಈ ಭೂಮಿ ಸೃಷ್ಟಿ ಮಾಡಿದ ಆ ದಿನದಿಂದಲೇ, ಮನುಷ್ಯನು ಏದನ್ ತೋಟದಿಂದ ಅವನನ್ನು ಹೊರಗಡೆ ಹಾಕಿದಿಂದಲೇ ದೇವರಿಗೊಂದು ಪ್ಲಾನ್ ಇದೆ. ಅವಾಗಿಂದಲೇ ನಾನಿದ್ದೀನಿ, ನೀನು ಇವಾಗಿನ ಅಧಿಕಾರ ಮಾತಾಡ್ತಾ ಇದೀಯಾ, ಮೇಲಿಂದ ನನ್ನ ತಂದೆ. ಇವತ್ತು ಕೆಲವರು ಈ ವಾಕ್ಯವನ್ನು ಹೊಂದ್ಕೊಳ್ಳಿ. ದೇವರು ನನ್ನ ಜೀವನದಲ್ಲಿ ಅವನ ಅನುಮತಿ ಮಾಡದೆ ಯಾವ ರೋಗವೂ, ರೋಗದ ಹಣುಗಳು ನನ್ನ ಹತ್ತಿರ ಸುಳಿಯೋದಿಲ್ಲ, ಯಾವ ದಾರಿದ್ರ್ಯವು ಸುಳಿಯೋದಿಲ್ಲ, ಯಾವ ಇಕ್ಕಟ್ಟು ಸುಳಿಯೋದಿಲ್ಲ, ಯಾವ ಪ್ರಯಾಸವು ಸುಳಿಯೋದಿಲ್ಲ. ಬಿಕಾಸ್ ನನ್ನ ದೇವರ ಅಪ್ಪಣೆ ಮೇರೆಗೆ ಅವನ ಉದ್ದೇಶಕ್ಕೋಸ್ಕರ ನನ್ನನ್ನು, ನನ್ನ ಕುಟುಂಬವನ್ನು ಅವನು ಸಂರಕ್ಷಣೆ ಮಾಡಿರೋದ್ರಿಂದ ಒಂದು ಶತ್ರುವಿಗೂ ನನ್ನನ್ನು ಅದಕ್ಕೆ ಮುಂಚೆ ಮುಟ್ಟಕ್ಕಾಗಲ್ಲ. ಟೈಮಿಗೆ ಮುಂಚೆ ನಿಮ್ಮ ಪ್ರಾಣವನ್ನು ಯಾವ ಶತ್ರು ಮುಟ್ಟಕ್ಕಾಗೋದಿಲ್ಲ. ತಗೊಂಡೋಗಿ ಹಾಕ್ರಿ, ಎಲ್ಲಿ ಬೇಕಾದ್ರೆ ಹಾಕ್ರಿ. ಪೌಲನ್ ಸತ್ತೋದ ಅಂತ ಎತ್ತಿ ಎಷ್ಟು ಬಿಟ್ಟೋದ್ರು, ಸಾಯ್ಲೇ ಇಲ್ಲ. ತಿರುಗಾ ಬಂದನು, ತಿರುಗಾ ಎದ್ದು ಬಂದ, ಚಡಿ ಏಟು, ಕೊರಡ ಏಟು, ಹೋ ಹಗಲು ರಾತ್ರಿ ಸಮುದ್ರದಲ್ಲಿ 14 ದಿವಸ ಸಮುದ್ರದಲ್ಲಿ ಕೊರೆಯುವ ನೀರಲ್ಲಿ ಆಹಾರ ಇಲ್ಲ, ನಿದ್ದೆ ಇಲ್ಲ, ಆದರೂ ಸಾಯ್ಲಿಲ್ಲ. ಏ ಪತ್ಮೋಸ್ ದ್ವೀಪದಲ್ಲಿ ಇರುವ ಯೋಹಾನನೇ, ನಿನ್ನನ್ನು ಗಡೀಪಾರು ಮಾಡಿದಾಗ ಹದ್ದುಗಳು ಹೇಳ್ತು ನಿನ್ನ ಶವ ಎಲ್ಲ ತಿನ್ಬಿಡ್ತೀವಿ ಅಂತ ಪೌಲ ಅಪ್ಪ ಯೋಹಾನನಿಗೆ ಹೇಳಬೇಕಾಗಿರೋದು, ನೀವು ಯಾರು ಏನು ಮಾಡೋಕ್ಕಾಗೋದಿಲ್ಲ, ಕಾರಣ ನಾನು ಇಲ್ಲೂ ದೇವರ ಆತ್ಮ ಪರವಶನಾಗುತ್ತೇನೆ, ಇಲ್ಲೂ ದರ್ಶನ ಕಾಣುತ್ತೇನೆ. ಬಿಕಾಸ್ ನನ್ನ ಮಿಷನ್ ಇನ್ನ ಕಂಪ್ಲೀಟ್ ಆಗಿಲ್ಲ, ನನ್ನ ಸೇವೆ ಇನ್ನ ಮುಗಿದಿಲ್ಲ. ಈ ಭೂಮಿಯಲ್ಲಿ ದೇವರು ನನ್ನನ್ನು ಕಳಿಸಿರೋದಕ್ಕೆ ಒಂದು ಉದ್ದೇಶ ಇದೆ, ಆ ಉದ್ದೇಶ ನೆರವೇರೋವರೆಗೂ ಯಾವ ಶಕ್ತಿಗೂ, ಯಾವ ರೋಗಕ್ಕೂ, ಯಾವ ದುರಾತ್ಮನಿಗೂ ನನ್ನನ್ನು, ನನ್ನ ಕುಟುಂಬವನ್ನು ಮುಟ್ಟಕ್ಕಾಗೋದಿಲ್ಲ. ಕೈಗಳನ್ನು ತಟ್ಟಿ ದೇವರಿಗೆ ಮೈಬೇ ಕೊಡ್ರೆ. We are preserved in Christ. Hallelujah. 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 Amen. ಯೇಸು ಮೇಲಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರ್ತಿರಲಿಲ್ಲ. ಅದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ನೋ ವಿಚ್ ಕ್ರಾಫ್ಟ್, ನೋ ಕಿಲ್ಲರ್ ಆಸ್ ಎನಿ ಪವರ್ ಓವರ್ ಯುವರ್ ಲೈಫ್. ನಿನ್ನ ಜೀವನಕ್ಕೆ, ನಿನ್ನ ಜೀವನಕ್ಕೆ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಮಾಟ, ಮಂತ್ರ, ಪೂಜೆ, ಕರ್ಮ, ಕಾರ್ಯಗಳು, ಶಾಪದ ಮಾತುಗಳು, ವಿರೋಧ ಪ್ರಾರ್ಥನೆಗಳು ಯಾವುದು ನಿನಗೆ ವಿರುದ್ಧವಾಗಿ ಫಲಿಸೋದಿಲ್ಲ. ಯು ಆರ್ ಪ್ರಿಸರ್ವ್ಡ್ ಇನ್ ಕ್ರೈಸ್ಟ್.
ನೀನು ಕ್ರಿಸ್ತನಲ್ಲಿ. ಹಾ ಕಮ್ ಆನ್ ಸಂಬಡಿ, ಹಾಲೆಲೂಯಾ ಹಾಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ನಾನು ನಿನ್ನೆ ಹೇಳಿದೆ, ಯು ಆರ್ ಅವೈಲಬಲ್ ಬಟ್ ನಾಟ್ ಆಕ್ಸೆಸಬಲ್. You are available but not accessible. You are visible but not reachable. ನೀನಿದ್ದೀಯ, ನಿನ್ನ ಹತ್ರ ಬಂದು ಮುಡಿಯೋಕ್ಕಾಗಲ್ಲ. ನೀನು ಕಾಣಿಸ್ಕೊತೀಯ, ಆದರೆ ನಿನ್ನನ್ನು ತಲುಪೋಕ್ಕಾಗ್ತಾ ಇಲ್ಲ, ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ. ಏ ಕಮಾನ್ ಕಮಾನ್ ಸಂಬಡಿ. ಇಲ್ಲಿ ನೋಡ್ರಿ, ನಾನು ಮಲೇಷ್ಯಾದಲ್ಲಿ ನಾನು ಝೂ ನೋಡಕ್ಕೆ ಹೋಗಿದ್ದೆ. ಝೂ ನೋಡಕ್ಕೆ ಹೋದಾಗ ಅಲ್ಲೆಲ್ಲ ಗ್ಲಾಸಿನ ಪಂಜರದ ಒಳಗಡೆ, ಫುಲ್ ಗ್ಲಾಸ್, ಪ್ಲೈನ್ ಗ್ಲಾಸ್ ಪಂಜರದ ಒಳಗಡೆ ಸಿಂಹವನ್ನು ಬಿಟ್ಟಿರ್ತಾರೆ, ಕರಡಿಯನ್ನು ಬಿಟ್ಟಿರ್ತಾರೆ, ಹುಲಿಯನ್ನು ಬಿಟ್ಟಿರ್ತಾರೆ. ಪ್ರತ್ಯೇಕವಾದಂಥ ಗಾಜಿನ ಆ ಗೂಡಿನಲ್ಲಿ ಹಾಕಿರ್ತಾರೆ. ಸ್ತೋತ್ರ ಸಿಂಹ. ನಾನು ನೋಡಿದಾಗ ಸಿಂಹ ನನ್ನ ಪಕ್ಕನೇ ಇದೆ, ನನ್ನ ಪಕ್ಕನೇ ಇದೆ, ನನ್ನ ಪಕ್ಕನೇ ಇದೆ. ಸಿಂಹ ನಾಲಿಗೆಯನ್ನು ಚಪ್ಪರಿಸುತ್ತ, ಹೋ ಸಿಕ್ತು ಒಳ್ಳೆ ಮಾಲು, ಇಷ್ಟು ಎತ್ತರ ಗಾತ್ರ ದಪ್ಪ ಎಲ್ಲ ಚೆನ್ನಾಗೇ ಇದೆ ಇಂಡಿಯಾದು ಅಂತ ಕೇಳಿದಾಗಲೇ ಸಿಂಹ ಕಾಸಿ ಆಗಿರ್ಬೋದು, ಬಾಯಿಯಲ್ಲಿ ಜೊಲ್ಲು ಸುರಿದಿರ್ಬೋದು, ಆ ಸಿಂಹ ಗರ್ರಂತ. ಆದರೆ ಅವನ ಮುಸುಡಿ ಗಾಜಿಗೆ ಬಡಿದು ತಿರುಗಾ ಸಪ್ಪೆ ಮೋರೆಯಿಂದ ವಾಪಸ್ ಹೋಯಿತು. ಯಾಕಂದರೆ ನಾನು ಹತ್ತಿರದಲ್ಲಿ ಕಾಣ್ತಾ ಇದ್ದೀನಿ, ಆದರೆ ತಿನ್ನಕ್ಕಾಗ್ತಾ ಇಲ್ಲ. ಇವತ್ತು ಶತ್ರುವಿಗೆ ನೀವು ಕಾಣಬಹುದು, ನಿಮ್ಮ ಕುಟುಂಬ ಕಾಣಬಹುದು, ಆದರೆ ನಿಮ್ಮನ್ನು ಮುಟ್ಟಕ್ಕಾಗೋದಿಲ್ಲ. Somebody shout hallelujah, because we are preserved in Christ. Hey! ಕಮ್ ಆನ್ ಸಂಬಡಿ ಶೌಟ್ ಹಲ್ಲೆಲೂಯಾ. ನಿಮಗೆ ಯಾವುದೇ ಅಪಾಯವಿಲ್ಲದೆ ನಿಮ್ಮನ್ನು ನಡೆಸ್ಕೊಂಡು ಹೋಗೋದಕ್ಕೆ ದೇವರ ಉದ್ದೇಶ ಇದೆ. ಕಾರ್ಗತ್ತಲೆ ಕಡಿಮೆಯಲ್ಲಿ ನೀವು ಹಾದು ಹೋದಾಗಲೂ ಯಾವ ಕೇಡು ನಿಮಗೆ ತಟ್ಟದು. ಕಮ್ ಆನ್ ಸಂಬಡಿ ಶೌಟ್ ಹಲ್ಲೆಲೂಯಾ. ಕಾರ್ಗತ್ತಲೆ ಕಣಿವೆಯಲ್ಲಿ ಹಾದು ಹೋದಾಗಲೂ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹೋದಾಗಲೂ, ದುಷ್ಟನ ತಂತ್ರಗಳು ನಿನಗೆ ವಿರುದ್ಧವಾಗಿ ಫಲಿಸೋದಿಲ್ಲ. ನಾನು ಕ್ರಿಸ್ತನ ಜೀವನವನ್ನು ಹೊಂದಿದ್ದೇನೆ. ಸಂಬಡಿ ಯಾರಾದರೂ ಬಾಯಿ ತೆರೆದು ಮಾತನಾಡ್ರಿ, ನಾನು ಕ್ರಿಸ್ತನ ಜೀವನವನ್ನು ಹೊಂದಿದ್ದೇನೆ. ಅದು ಅಪಾಯದ ಮೂಲಕ ಹಾದು ಹೋದರೂ, ಹಾನಿಗೆ ಒಳಗಾಗೋದಿಲ್ಲ. ನನ್ನ ಅಪಾಯದ ಮೂಲಕ ಹಾದು ಹೋದರು ಅಲ್ಲಲ್ಲಿಯ ಕೆಲವೊಮ್ಮೆ ನೀರಿನನ್ನು ನದಿಗಳನ್ನು ನೀನು ದಾಟಬೇಕಾಗುತ್ತೆ, ಕೆಲವೊಮ್ಮೆ ಬೆಂಕಿಯಲ್ಲಿ ಹಾದು ಹೋಗಬೇಕಾಗುತ್ತೆ. ಅಗ್ನಿ ಜ್ವಾಲೆಗಳು ನಿನ್ನನ್ನು ಕಂದಿಸೋದಿಲ್ಲ, ಬೆಂಕಿ ನಿನ್ನನ್ನು ದಹಿಸೋದಿಲ್ಲ, ನದಿಗಳು ನಿನ್ನನ್ನು ಮುಳುಗಿಸೋದಿಲ್ಲ, ಸಿಂಹದ ಬಾಯಿಗೆ ನಿನ್ನನ್ನು ಅವನು ಕೊಡೋದಿಲ್ಲ. ಅಲ್ಲೆಲ್ಲೂಯ್ಯ, ಬೆಂಕಿಯ ಜ್ವಾಲೆ ನಿನ್ನನ್ನು ಸುಡೋದಿಲ್ಲ. ಏನು ಕಾರಣ? ಈ ಅಪಾಯಗಳ ಮಧ್ಯದಲ್ಲಿ ಅವನು ನನ್ನನ್ನು ಹಾದು ಬಿಟ್ಟರು. ಈ ಕೊರೋನಾ ವೈರಸ್ಸಿನ COVID-19 ಮೂಲಕ ನನ್ನನ್ನು ಹಾದು ಬಿಟ್ಟರು. ನನಗೋ, ನನ್ನ ಕುಟುಂಬಕ್ಕೋ, ನನ್ನ ಸಭೆಗೋ, ನನ್ನ ಜನರಿಗೋ ಯಾವ ಹಾನಿ ಉಂಟಾಗದಂತೆ ಕಾಯುವ ಒಬ್ಬ ದೇವರ ಹಸ್ತದಲ್ಲಿ ನಾನು ನೀವು ಸಂರಕ್ಷಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಕೆಲವರು ಮನೆ ಖಾಲಿ ಮಾಡ್ಕೊಂಡು ಹೋದ್ರು, ಹೇಳಿದ್ರೆ ಕೇಳಿದ್ರೆ ಓಡುತ್ತಾರೆ ಊರಿಗೆ. ಭಯ, ಆತಂಕ. ಎಲ್ಲಿವರೆಗೂ ಹೋಗ್ತೀರಾ? ಓಡಬೇಡ್ರಿ, ಈಸಬೇಕು, ಇದ್ದು ಜಯಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿ ಆರ್ ಪ್ರಿಸರ್ವ್ಡ್ ಇನ್ ಕ್ರೈಸ್ಟ್. ಯೋಹಾನನ ಸುವಾರ್ತೆ 8:58-59, ಯೇಸು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಅಬ್ರಾಹ್ಮನ ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನಿದ್ದೇನೆ ಅಂದನು. ಐ ವಾಸ್ ನಾನು ಇದ್ದೆ. ಅಬ್ರಾಹ್ಮನ ಹುಟ್ಟೋದಕ್ಕಿಂತ ಮುಂಚೆ ನಾನು ಇದ್ದೆ. ಅವರು ಈ ಮಾತನ್ನು ಕೇಳಿ ಅವನನ್ನು ಕೊಲ್ಲುವುದಕ್ಕೆ
ಕಲ್ಲು ತಕ್ಕಳಲು ಯೇಸು ಅಡಗಿಕೊಂಡು ದೇವಾಲಯದ ಒಳಗಿಂದ ಹೊರಟು ಹೋದನು. ನಿನಗೆ ವಿರುದ್ಧವಾಗಿ ಕಲ್ಲುಗಳನ್ನು ತೆಗೆದುಕೊಳ್ತಾರೆ, ನಿನಗೆ ವಿರುದ್ಧವಾಗಿ ಆಪಾದನೆಗಳನ್ನು ಮಾಡ್ತಾರೆ, ನಿನಗೆ ವಿರುದ್ಧವಾಗಿ ಶತ್ರು ನಾನಾ ವಿಧವಾದಂತಹ ಆಯುಧಗಳನ್ನು ಉಪಯೋಗಿಸ್ತಾನೆ. ಆದರೆ ಅವರು ಯಾರು ನಿನ್ನನ್ನು ಮುಟ್ಟದಂತೆ, ಯಾರು ಯಾವ ದೋಷವನ್ನು ನಿನಗೋ ನಿನ್ನ ಕುಟುಂಬಕ್ಕೂ ಮಾಡೋಕ್ಕಾಗದಂತೆ ನೀನು ಅವರ ಮಧ್ಯದಿಂದ ಹಾದು ಹೋಗುತ್ತೀಯ. ಈ ಪ್ರತಿಕೂಲಗಳಲ್ಲಿ ನೀನು ಹಾದು ಹೋಗ್ತೀಯ, ನಿನಗೆ ಯಾವ ದೋಷ ಉಂಟಾಗೋದಿಲ್ಲ. ಕಾರಣ ನಿನ್ನ ದೇವರ ಉದ್ದೇಶಕ್ಕಾಗಿ ದೇವರು ನಿನ್ನ ಕುಟುಂಬವನ್ನ ದೇವರ ಉದ್ದೇಶಕ್ಕಾಗಿ ದೇವರು ಸಂರಕ್ಷಿಸಲ್ಪಟ್ಟಿದ್ದಾನೆ, ಸಂರಕ್ಷಿಸಲ್ಪಟ್ಟಿದ್ದಾನೆ. ಆದ್ದರಿಂದ ನೀನು ಸುರಕ್ಷಿತವಾಗಿದೀಯ. ಹೇಗೆ? ಕ್ರಿಸ್ತನಲ್ಲಿ ನೀನು ಸುರಕ್ಷಿತವಾಗಿದೀಯ, ಕ್ರಿಸ್ತನಲ್ಲಿ ಸಂರಕ್ಷಿಸಲ್ಪಟ್ಟಿದೀಯ. ಆ ಧೈರ್ಯ ಉಳ್ಳವರು ನಡೆಯುವಾಗ ಕುಳಿತುಕೊಳ್ಳುವಾಗ ಹೇಳಿ, ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಹಾಲೆಲೂಯಾ, 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 ಕಮ್ ಆನ್ ಫಾಲೋ ಯೇಸು ಮಸೀಹಿ, ಹಾಲೆಲೂಯಾ. ಆಮೇ ಕಣ್ಣುಗಳನ್ನು ಮುಚ್ಚೋಣ, ಎದ್ದು ನಿಂತ್ಕೊಳ್ಳೋಣ. ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿನ್ನ ವಾಕ್ಯ ಜೇನಿಗಿಂತಲೂ ಜೇನುತುಪ್ಪಕ್ಕಿಂತಲೂ ಸಿಹಿಯಾದದು. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಕಾವಲಿಗಾಗಿ ಸ್ತೋತ್ರ, ನಿನ್ನ ಪರಿಪಾಲನೆಗಾಗಿ ಸ್ತೋತ್ರ. ನಾವು ನಿನ್ನಲ್ಲಿದ್ದೇವೆ, ನಿನ್ನ ಆತ್ಮವು ನಮ್ಮಲ್ಲಿದೆ. ಒಟ್ಟಿಗೆ ಜೀವಿಸೋದು, ಕ್ರಿಸ್ತನು ವಾಸ ಮಾಡುವ ದೇವಾಲಯ ನಾವು. ಬದುಕುವುದಾದರೆ ನಾನಲ್ಲ, ನನ್ನಲ್ಲಿ ಕ್ರಿಸ್ತನು. ಅದೃಢ ನಂಬಿಕೆಯೊಂದಿಗೆ ನಿನ್ನ ಜನ ಹೊರಡುತ್ತಿದ್ದಾರೆ. ಇವರ ಸುತ್ತಲೂ ದೈವ ದೂತರ ಕಾವಲಿರಲಿ, ಪರಿಪಾಲನೆ ಇರಲಿ. ಸಮಾಧಾನವಾಗಿ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇ, ಆಮೇ. ಅಂತ್ಯ ಆಶೀರ್ವಾದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳನ್ನು ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಆರಾಧನೆ ಸಂಗಡವಾಗಿ, ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸುವ ಪ್ರತಿಯೊಂದು ದೇವ ಮಕ್ಕಳನ್ನ, ಕುಟುಂಬಗಳನ್ನು, ಅವರ ಸಂಗಡವಾಗಿಯೂ, ಲೋಕದಲ್ಲಿರುವ ಎಲ್ಲ ಪರಿಶುದ್ಧ ದೇವ ಜನರ ಸಂಗಡವಾಗಿಯೂ, ಸಭೆಗಳ ಸಂಗಡವಾಗಿಯೂ, ಸೇವಕರುಗಳ ಸಂಗಡವಾಗಿ, ಎಂದಿಗೂ ಎಂದಿಗೂ ಕರ್ತನ ಬರುವ ಓಣದವರಿಗೆ ಉಂಟಾಗಿರಲಿ. ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ರಿಚ್ಲಿ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವಾದ.